ನಮ್ಮ ದೈವ ದೇವರುಗಳ ಬಗ್ಗೆ ಒಬ್ಬ ಮೆಂಟಲ್ ನನ್ನ ಮಗ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಬಿಡಿ ಹೆಸರು ಹೇಳಲ್ಲ. ಯಾಕಂತೇಳಿದ್ರೆ ಇಂಥ ಎಷ್ಟೋ ಮೆಂಟಲ್ ನನ್ನ ಮಕ್ಕಳನ್ನು ನಾನು ನೋಡ್ತಾ ಇದ್ದೇನೆ, ಪ್ರತಿ ಸಲ ದೈವ ದೇವರುಗಳ ಬಗ್ಗೆ ಕಮೆಂಟ್ ಹಾಕೋದು. ಇವರಿಗೆ ಉಚ್ಚರಿಗೆ ಏನಾಗಿದೆ ಗೊತ್ತಾ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡುವಾಗ ನಾವು ಇಂಥವರ ಬಗ್ಗೆ ಒಬ್ಬರಿಂದ ಒಬ್ಬರಿಗೆ ಹೇಳಿ ಹೇಳಿ ಈ ಉಚ್ಚರ ಹುಚ್ಚು ಅನೇಕ ಮಂದಿಗೆ ಇವತ್ತು ಹಬ್ತಾ ಇದೆ. ಅಂದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡುದು, ದೈವ ದೇವರುಗಳ ಬಗ್ಗೆ ಮಾತಾಡುದು. ನೋಡಿ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ರು, ನಮ್ಮ ಧರ್ಮದ ದೇವರಾದ್ರೆ ಸಾ ಒಬ್ಬ ವ್ಯಕ್ತಿಯನ್ನು ಕ್ಷಮಿಸಬಹುದಂತೆ. ಮೂರ್ಖ, ಗೊತ್ತಿಲ್ಲದೆ ಮಾತಾಡಿದಾನೆ, ಬುದ್ಧಿ ಇಲ್ಲದವ ಅಂತೇಳಿ ಕ್ಷಮಿಸಬಹುದಂತೆ. ಆದ್ರೆ ಒಂದು ಮಾತಾಡಿದ ಮುಟ್ಟಾಳ ಒಂದು ತಿಳ್ಕೊ, ನಮ್ಮ ದೈವ ದೇವರು ಖಂಡಿತ ನಿನ್ನನ್ನು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ನೀನು ಮಾತಾಡಿದ್ದು ದೈವ ದೇವರುಗಳ ಬಗ್ಗೆ. ದೈವ ದೇವರುಗಳ ಬಗ್ಗೆ ಆನೆ ಮಾಡಿ ಅದರಿಂದ ಆ ನೋವು ಅನುಭವಿಸಿದ ಎಷ್ಟೋ ಸಾವಿರಾರು ಮಂದಿ ಇದ್ದಾರೆ, ಇವತ್ತಿಗೂ ಕೂಡ ಪರಿತಾಪ ಪಡಿತಿದ್ದಾರೆ. ಅದರಿಂದ ಎಷ್ಟು ನೋವಾಗಿದೆ, ಎಷ್ಟು ನೋವು ಅನುಭವಿಸಿದ್ದಾರೆ ಅವರಿಗೆ ಗೊತ್ತು. ಅವರ ಹತ್ರ ಕೇಳಿದ್ರೆ ನಿನ್ನ ಬಾಯಿಯಲ್ಲಿ ಇಂಥ ಕೆಟ್ಟ ಮಾತುಗಳು ಬರಲ್ಲ. ದೈವ ದೇವರುಗಳ ಬಗ್ಗೆ ಮಾತಾಡುದು ಹುಚ್ಚರಾಗಿ ನೋಡು. ಇಲ್ಲಿ ನಮ್ಮ ತುಳುನಾಡಿಲಿ ತುಳುವರಿದ್ದೇವಲ್ಲ ನಾವು, ತುಳುವರು, ತುಳು ಮಾತನಾಡುವವರು. ಎಷ್ಟೇ ಶ್ರೀಮಂತ ಆಗಿದ್ರು ಕೂಡ, ಎಷ್ಟೇ ಬಡವ ಆಗಿದ್ರು ಕೂಡ, ಅಥವಾ ಎಷ್ಟೇ ವಿದ್ಯಾವಂತ ಆಗಿದ್ರು ಕೂಡ, ಏನು ಕಲಿಯದಿದ್ದವಾಗಿದ್ರು ಕೂಡ ಆ ದೈವ ದೇವರ ಮುಂದೆ ಬಂದು ತಲೆ ತಗ್ಗಿಸಿ ನಿಲ್ತಾರೆ. ಯಾಕಂತೇಳಿದ್ರೆ ಅದಕ್ಕೆ ಕೊಡುವಂತ ಗೌರವ, ಯಾವ ಪರದೇಶದಲ್ಲಿದ್ರು ಕೂಡ, ಯಾವ ಎಲ್ಲಿದ್ರು ಕೂಡ, ಎಷ್ಟೇ ದೂರ ಇದ್ರು ಕೂಡ ಆ ಊರಿನ ಅಥವಾ ಅವರ ಕುಟುಂಬದ ದೈವದ ಒಂದು ಕಾರ್ಯಕ್ರಮ ಆದಾಗ ಬರ್ತಾರೆ, ಅಥವಾ ದೈವದ ಒಂದು ಕೆಲಸ ಆಗುವಾಗ ಎಷ್ಟೇ ಕಡು ಬಡವಾಗಿದ್ರು ಕೂಡ ಕಷ್ಟಪಟ್ಟು ಅದಕ್ಕೆ ತನ್ನ ಪಾಲು ಬೀಳ್ಬೇಕಂತೇಳಿ ಹಣವನ್ನು ವಂದಿಸಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅದು ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಇಲ್ಲಿರುವಂತಹ ಒಂದು ದೈವಾರಾಧನೆಯಲ್ಲಿ ನಮಗಿರುವಂತಹ ಒಂದು ಭಕ್ತಿ. ಆದ್ರೆ ಇವತ್ತು ಈ ಕೆಲವು ಹುಚ್ಚರು ಎಲ್ಲೋ ಕುತ್ಕೊಂಡು ಇಲ್ಲಿಯ ಬಗ್ಗೆ ತಿಳಿಯದೆ ಬೊಗಳುದು. ನಿಮ್ಗೆ ಹುಚ್ಚು ನಾಯಿಗಳಿಗೆ ಹೇಳ್ತಾ ಇದ್ದೇನೆ, ಎಲ್ಲೆಲ್ಲೋ ಕುತ್ಕೊಂಡು ದೈವಗಳ ಬಗ್ಗೆ ದೇವರುಗಳ ಬಗ್ಗೆ ತಿಳಿಯದೆ ಬೊಗಳುವಂತ ನಾಯಿಗಳು ಹುಚ್ಚು ನಾಯಿಗಳು. ಸ್ಪೆಷಲ್ ಆಗಿ ನಾಯಿಗಳಿಗಾದ್ರೆ ಸಹ ಸ್ವಲ್ಪ ನಿಯತ್ತು ಎಂಬುದಿದೆ. ಇಂಥ ಹುಚ್ಚು ನಾಯಿಗಳು ಮಂಗಳೂರಿಗೆ ಬನ್ನಿ, ಮಂಗಳೂರಿಗೆ ಬಂದು ಇಲ್ಲಿಯ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳಿ, ದೈವಾರಾಧನೆ ಏನಂತೇಳಿ ಅದನ್ನು ಅಧ್ಯಯನ ಮಾಡಿ. ಇಲ್ಲಿ ಬಂದವರು ಇವತ್ತು ಎಷ್ಟೋ ಮಂದಿ ದೈವಗಳ ಬಗ್ಗೆ ತಿಳಿದವರು ಇವತ್ತು ದೈವಕ್ಕೆ ಭಕ್ತರಾಗಿದ್ದಾರೆ, ಎಷ್ಟೋ ಮಂದಿ ದೂರದವರು. ಯಾಕಂತ ಹೇಳಿದ್ರೆ ಅದು ಅದರ ಶಕ್ತಿ, ಯಾರು ಪ್ರಚಾರ ಮಾಡ್ಕೊಂಡು ಹೋಗ್ಲಿಲ್ಲ. ಆದ್ರೆ ಇವತ್ತು ಕೆಲವು ಹುಚ್ಚರಿಗೆ ಕುತ್ಕೊಂಡು ಎಲ್ಲೆಲ್ಲಿ ಕುತ್ಕೊಂಡು ದೈವ ದೇವರುಗಳ ಬಗ್ಗೆ ಮಾತಾಡುದು ಪಟ್ಟಿಂಗಗಳು. ತಾಕತ್ತಿದ್ರೆ ಎದುರೆದುರು ಬಂದು ದೈವ ದೇವರುಗಳ ಬಗ್ಗೆ ಮಾತಾಡ್ಲಿ, ಎಲ್ಲೋ ಕುತ್ಕೊಂಡು ಪಬ್ಲಿಸಿಟಿಯ ಹುಚ್ಚಿಗೆ ಬೊಗಳ ಬಿಡೋದಲ್ಲ. ದೈವ ದೇವರುಗಳು ದೈವ ಇದೆಯಾ ಅದಿದೆ ಅಂತ ಕೆಲವರು ಹೇಳ್ತಾರಲ್ಲ, ದೈವ ಅದಿದೆ ಅಂತ ಹಿಂದೂ ಸಂಸ್ಕೃತಿಯಲ್ಲಿ ಅದಿದೆಯಾ ಅಥವಾ ಇದಿದೆ ಅಂತ ಮೊದಲು ಹೇಳ್ತಿದ್ದೇನಲ್ಲ. ಈ ಹೇಳುವಂತ ದೇವರ ಬಗ್ಗೆ ಅಪಹಾಸ್ಯ ಮಾಡುವಂತ ಮತ್ತು ಪ್ರಶ್ನೆ ಮಾಡುವಂತ ಅವರಿಗೆ ಹೇಳ್ತಿದ್ದೇನೆ. ನಿಮಗೆ ಪ್ರಶ್ನೆ ಮಾಡುವ ಅನೇಕ ಮುಟ್ಟಲರಿಗೆ ನಿಮ್ಮ ಅಪ್ಪ ಯಾರಂತ ಗೊತ್ತಾಗ್ಬಹುದು, ನಿಮ್ಮ ಅಜ್ಜ ಯಾರಂತ ಗೊತ್ತಿರಬಹುದು, ನಿಮ್ಮ ಅಜ್ಜನ ತಂದೆ ಅಂದ್ರೆ ಮುತ್ತಾತ ಯಾರಂತ ಗೊತ್ತಿರಬಹುದು, ಅವರ ಅಪ್ಪನ 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 ಅಪ್ಪ ಯಾರಂತ ನಿಮ್ಗೆ ಗೊತ್ತಿರ್ತದಾ? ಗೊತ್ತಿರಲ್ಲ. ನಿಮಗೆ ಸ್ವಂತ ನಿಮ್ಮ ಅಪ್ಪನ 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 ಅಪ್ಪ ಯಾರಂತ ಗೊತ್ತಿಲ್ಲದವರು ನಮ್ಮ ಧರ್ಮದಲ್ಲಿರುವಂತಹ ಆಚರಣೆ ವಿಚಾರಣೆಗಳ ಬಗ್ಗೆ ನೀವು ಹೇಗೆ ತಿಳಿಯಲಿಕ್ಕೆ ಸಾಧ್ಯ? ನಿಮ್ಮ ಕುಟುಂಬದ ನಿಮ್ಮ ಅಪ್ಪನ 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 ಹೆಸರೇ ಗೊತ್ತಿರಲ್ಲ. ಇನ್ನು ನಮ್ಮ ಧರ್ಮದ ಬಗ್ಗೆ ತಿಳಿತಾರಂತೆ ಮುಟ್ಟಾಳ ನನ್ನ ಮಕ್ಕಳು. ನಿಮ್ಗೆ ಹೇಳ್ತಿದ್ದೇನೆ ಹೆಸರಿದೆ ಒಳ್ಳೆ ಇದಿದೆ ಅಂತೇಳಿ, ಮತ್ತೆ ಮತ್ತೆ ಇಂಥ ಇದ್ರಲ್ಲಿ ಇದು ಮಾಡ್ಲಿಕ್ಕೆ ಬರಬೇಡಿ. ಇಷ್ಟು ದಿವಸ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ರಿ, ತುಳುನಾಡಿನ ದೈವ ದೇವರುಗಳ ಬಗ್ಗೆ ಮಾತಾಡಿದ್ರೆ ಎಚ್ಚರ ನಿನ್ನ ನಾಲ್ಗೆಯಲ್ಲಿ ಹಿಡಿತಾ ಇರ್ಲಿ. ಅಪ್ಪನಿಗುಟ್ಟಿದ್ರೆ, ದಮ್ಮಿದ್ರೆ, ತಾಕತ್ತಿದ್ರೆ ಮುಂದೆ ಬಾ, ಒಟ್ಟಿಗೆ ಕುತ್ಕೊಂಡು ಮಾತಾಡುವ. ಓಪನ್ ಆಗಿ ಚಾಲೆಂಜ್ ಮಾಡ್ತಿದ್ದೇನೆ, ದೈವ ಇಲ್ಲ ಅದಿಲ್ಲ ಅಂತ ಹೇಳುವವ ಒಟ್ಟಿಗೆ ಬಂದು ಕುತ್ಕೊಳ್ವ. ಅಪ್ಪನಿಗುಟ್ಟಿದ್ರೆ ಚಾಲೆಂಜ್ ಆಗಿ ಹೇಳ್ತಿದ್ದೇನೆ, ಬಂದು ಮಾತಾಡುವ. ಯಾರ್ದು ಎಂತ ಆರ್ಗ್ಯುಮೆಂಟ್ ನೋಡುವ, ಯಾರೇ ಆಗಿರ್ಲಿ ದೈವದ ವಿಷಯದಲ್ಲಿ ಮಾತಾಡುವವರು ಎದುರು ಬಂದು ಮಾತಾಡಿ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಬೊಗಳೆ ಬಿಡೋದಲ್ಲ, ಆಚರಣೆಗಳ ಬಗ್ಗೆ ತಿಳಿಯದೆ ಮಾತಾಡೋದಲ್ಲ ಹುಚ್ಚು ನನ್ನ ಮಕ್ಕಳು. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.